ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಮುಖ್ಯ ಪರೀಕ್ಷೆ ತಯಾರಿಯ ಹಂತದಲ್ಲಿದ್ದೀರಿ ಕೆ ಎಸ್ ಮುಖ್ಯ ಪರೀಕ್ಷೆಯ ಸಿಲೆಬಸ್ನ ಕುರಿತಾದ ಒಂದು ಸರಣಿಯನ್ನು ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನಾವು ಆ ಹಿನ್ನೆಲೆಯಲ್ಲಿ ಬಿಕಾಸ್ ಕೆ ಎಸ್ ಸಂಪೂರ್ಣ ಸರಣಿಯ ನಿಮ್ಮ ಯಾತ್ರೆ ಕಂಪ್ಲೀಟ್ ಆಗಬೇಕು ಅಂದರೆ ಮುಖ್ಯ ಪರೀಕ್ಷೆ ಬಹಳ ಮುಖ್ಯವಾದಂಥ ಘಟ್ಟ ಇದು ಹಾಗಾಗಿ ನಿಮ್ಮ ಈಗಾಗಲೇ ಬಂದಿರುವ ಸ್ಕೋರ್ ಆಧರಿಸಿ ಅವರು ರಿಸಲ್ಟ್ ಯಾವಾಗಲಾದರೂ ಕೊಡಲಿ ನಿಮ್ಮ ಮುಖ್ಯ ಪರೀಕ್ಷೆ ಪ್ರಯತ್ನ ಈಗಾಗಲೇ ಶುರು ಮಾಡಿರಬೇಕು ನೀವು ಆ ಹಿನ್ನೆಲೆಯಲ್ಲಿ ಸಿಲೆಬಸ್ಸನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮುಖ್ಯ ಪರೀಕ್ಷೆಯಲ್ಲಿ ನಾಲ್ಕು ಜಿ ಎಸ್ ಪೇಪರ್ಗಳಿರೋದನ್ನು ನಾವು ನೋಡ್ತೀವಿ ಆ ನಾಲ್ಕು ಜಿ ಎಸ್ ಪೇಪರ್ಗಳಲ್ಲೂ ಕೂಡ ಮೂರು ಮೂರು ಸೆಕ್ಷನ್ಗಳನ್ನು ಮಾಡಿ ಅವನು ಸಿಲೆಬಸ್ ಹಾಕಿ ಕೊಟ್ಟಿದ್ದಾನೆ ಎಷ್ಟೊಂದು ಜನರಿಗೆ ಈ ಸಿಲೆಬಸ್ನ ಮಾಹಿತಿನೇ ಇರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾರಿಗೆ ಚೆನ್ನಾಗಿ ಸಿಲೆಬಸ್ ಬರುತ್ತೋ ಐವತ್ತು ಪರ್ಸೆಂಟ್ ಎಕ್ಸಾಮ್ ಗೆದ್ದಂಗೆ ಅವರು ಹಾಗಾಗಿ ಈ ಸಿಲೆಬಸ್ನ ಒಂದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಇಲ್ಲಿ ಬರುವ ಬೇರೆ ಬೇರೆ ಸೆಕ್ಷನ್ಸ್ಗಳನ್ನು ನೋಡಿದ್ವಿ ನಾನು ಜೋಗ್ರಫಿ ಸೆಕ್ಷನನ್ನು ಮಾಡಿಕೊಟ್ಟಿದ್ದೆ ಈಗ ಅದೇ ಹಾದಿಯನ್ನು ಮುಂದುವರಿಸಿ ನಿಮ್ಮ ಮೇನ್ಸ್ನ ಜಿ ಎಸ್ ಪೇಪರ್ ನಂಬರ್ ಟು ಜಿ ಎಸ್ ಪೇಪರ್ ನಂಬರ್ ಟೂನಲ್ಲಿ ಸೆಕ್ಷನ್ ನಂಬರ್ ಒನ್ ಜಾಗ್ರಫಿ ಇತ್ತು ಆರು ಚಾಪ್ಟರ್ಗಳು ಬಂದಿತ್ತು ಅದನ್ನು ಈಗಾಗಲೇ ನೋಡಿದ್ದೀವಿ ಈಗ ಸೆಕ್ಷನ್ ನಂಬರ್ ಟೂ ಜಿ ಎಸ್ ಪೇಪರ್ ನಂಬರ್ ಟೂನಲ್ಲಿ ಸೆಕ್ಷನ್ ನಂಬರ್ ಟು ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಅವಲೋಕನ ಅಂತ ಹೇಳಿದೆ ಭಾಗ ಎರಡು ನಿಮ್ಮ ಮೇನ್ಸ್ ಸಿಲೆಬಸ್ನ ಜಿ ಎಸ್ ಪೇಪರ್ ನಂಬರ್ ಟೂನ ಪಾರ್ಟ್ ನಂಬರ್ ಟು ಭಾರತದ ಸಂವಿಧಾನದ ಅವಲೋಕನ ಏಳು ಚಾಪ್ಟರ್ಗಳು ಇದರಲ್ಲಿ ಬರ್ತವೆ ಹಾಗಾದರೆ ಆ ಚಾಪ್ಟರ್ಗಳೇನು ಅಲ್ಲಿ ನೀವೇನು ನೋಡಬೇಕು ಹೇಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನುವಂಥ ವಿಶ್ಲೇಷಣೆ ನೀಡುವಂಥ ಪ್ರಯತ್ನ ಸ್ನೇಹಿತರೆ ಹಿಂದೆ ಹೇಳಿರೋ ಹಾಗೆ ನಾನೀಗಾಗಲೇ ಕೆ ಎಸ್ ಮುಖ್ಯ ಪರೀಕ್ಷೆಗಳನ್ನ ಬರೆದಿರೋದ್ರಿಂದ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ನನ್ನ ಸ್ವಂತ ಅನುಭವ ಇದು ಇದರ ಪರೀಕ್ಷೆಗಳ ಕುರಿತಾದ ಸಂಪೂರ್ಣ ಮಾಹಿತಿ ಪ್ರಾಸ್ ಏನು ಪ್ರಾಕ್ಟಿಕಲ್ ಆಗಿ ನನ್ನ ಹತ್ತಿರ ಇರೋದರಿಂದ ಈ ಒಂದು ಅನುಭವದ ಪ್ರಯತ್ನ ನೀವು ತಗೊಳ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿದೆ ದಯವಿಟ್ಟು ಹಾಗಾಗಿ ಚಾನಲನ್ನು ನೋಡ್ರಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಓದ್ತೀರಿ ಅಂತ ಹೇಳಿ ಇರಲಿ ಸೊ ಭಾರತದ ಸಂವಿಧಾನದ ಅವಲೋಕನ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಿಲಿಮ್ಸ್ನಲ್ಲಿ ಕೂಡ ಓದಿರ್ತೀರಿ ಮೇನ್ಸ್ನಲ್ಲೂ ಇದೆ ಆದರೆ ಪ್ರಿಲಿಮ್ಸ್ ಓರಿಯೆಂಟೇಷನ್ಗೂ ಮೇನ್ಸ್ ಓರಿಯೆಂಟೇಷನ್ಗೂ ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ನೀವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಭಾರತದ ಸಂವಿಧಾನದ ಸ್ವರೂಪ ನೇಚರ್ ಅಂತ ಕೇಳ್ತಾರೆ ಅಂದರೆ ನೀವು ಕಳಿತಿರ್ತೀರಿ ಫಿಲಿಮ್ಸ್ನಲ್ಲಿ ದ ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಮೂಲ ಲಕ್ಷಣಗಳೇನು ಅನ್ನೋದನ್ನು ತಿಳ್ಕೊಂಡಿರ್ತೀರಿ ಅದನ್ನು ಆಧರಿಸಿ ಬರುವಂಥದ್ದು ಸಂವಿಧಾನದ ಸ್ವರೂಪ ಸಂವಿಧಾನದ ಬೆಳವಣಿಗೆ ಹೇಗಾಯಿತು ಅಂತ ರಚನೆಗೆ ಯಾವ ಆಯೋಗ ಪರ್ಮಿಷನ್ ಕೊಡ್ತು ಹೇಗೆ ಸಂವಿಧಾನ ರಚನಾ ಸಮಿತಿ ರಚನೆ ಆಯಿತು ಸಂವಿಧಾನ ರಚನಾ ಸಮಿತಿಯ ಸಂಬಂಧಪಟ್ಟ ಸಂವಿಧಾನದ ಬೆಳವಣಿಗೆಗಳು ನಿಮಗೆ ಇದೆ ಸಂವಿಧಾನದ ಲಕ್ಷಣಗಳು ಇಲ್ಲಿ ಬಂದಾಗ ತುಂಬ ನೀಟಾಗಿ ತಿಳ್ಕೊಳ್ಬೇಕು ಭಾರತ ಸಂಯುಕ್ತ ಸರ್ಕಾರವೇ ಅಥವಾ ಏಕಾತ್ಮಕ ಸರ್ಕಾರ ಪದ್ಧತಿ ಅಂತೇಳಿ ನೀವು ತಿಳ್ಕೊಂಡಿರ್ತೀರಿ ಅವನು ಮೇನ್ಸ್ನಲ್ಲಿ ನೇರವಾಗಿ ಕೇಳಿದ್ದಾನೆ ಕೆ ಎಸ್ ಸುಮಾರು ಒಂದು ಹತ್ತು ವರ್ಷದ ಇತಿಹಾಸ ನೀವು ತೆಗೆದುಕೊಂಡ್ರೆ ಮೇನ್ಸ್ ಇತಿಹಾಸವನ್ನು ಆಗಿ ಸಂವಿಧಾನದ ಮೇಲೆ ಅವನು ಕೇಳಿರೋ ಪ್ರಶ್ನೆ ಅಂತಂದ್ರೆ ಭಾರತದ ಸಂಯುಕ್ತ ಸರ್ಕಾರಿ ಪದ್ಧತಿಯ ಲಕ್ಷಣಗಳನ್ನು ಕುರಿತು ಬರೆಯಿರಿ ಇದು ರಿಪೀಟೆಡ್ ಕ್ವಶನ್ ಅಥವಾ ಭಾರತ ಒಂದು ಅರೆ ಸಂಯುಕ್ತ ಸಂವಿಧಾನವಾಗಿದೆ ಚರ್ಚಿಸಿ ಎನ್ನುವಂಥ ಪ್ರಶ್ನೆ ರಿಪೀಟೆಡ್ ಪ್ರಶ್ನೆಯಾಗಿದೆ ಇದು ಹಾಗಾಗಿ ಆ ಥರ ಕೇಳ್ತಾನೆ ಸಮಿ ಸಂಯುಕ್ತದ ಪದ್ಧತಿಯ ಲಕ್ಷಣಗಳು ಯಾವ್ಯಾವುದು ಅಂಥೇಳಿ ಲಿಖಿತ ಸಂವಿಧಾನ ಸಂವಿಧಾನದ ಶ್ರೇಷ್ಠತೆ ನ್ಯಾಯಾಂಗದ ಶ್ರೇಷ್ಠತೆ ಹಾಗೆ ದ್ವಿಸದನ ಶಾಸಕಾಂಗ ಪದ್ಧತಿ ಅಧಿಕಾರಗಳ ಹಂಚಿಕೆ ಸಂವಿಧಾನದ ಕಾಠಿಣ್ಯತೆ ಅಂತೆಲ್ಲ ಹೇಳ್ತೀವಿ ಅಷ್ಟನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಇನ್ನೊಂದು ಅಂಶ ಗಮನದಲ್ಲಿಟ್ಕೊಡ್ರಿ ಮೇನ್ಸ್ ಬರೆಯುವಂಥವ್ರು ಯಾವುದೇ ಆನ್ಸರ್ಗಳನ್ನು ಹನ್ನೆರಡೂವರೆ ಮಾರ್ಕ್ಸ್ಗೆ ಹತ್ತು ಮಾರ್ಕ್ಸ್ಗೆ ಹದಿನೈದು ಮಾರ್ಕ್ಸ್ಗೆ ನೀವು ಬರೀತೀರಿ ಅಂತಂದ್ರೆ ಫ್ಲೋ ಚಾರ್ಟ್ ಹಾಕೋ ಸಿಸ್ಟಮ್ಮನ್ನು ನೀವು ಬಳಸ್ಕೋಬೇಕು ಈಗ ಭಾರತದ ಸಂವಿಧಾನ ಸಂಯುಕ್ತ ಪದ್ಧತಿಯ ಲಕ್ಷಣಗಳನ್ನು ಬರಿತೀರಿ ನಾಲ್ಕು ಲೈನ್ ಇಂಟ್ರೊಡಕ್ಷನ್ ಕೊಟ್ಟ ಆದಮೇಲೆ ನೀವೇನು ಮಾಡಬೇಕು ಸಂವಿಧಾನದ ಸಂಯುಕ್ತತೆಯ ಲಕ್ಷಣಗಳು ಅಂತ ಹೇಳಿ ಒನ್ ಟೂ ತ್ರೀ ಫೋರ್ ಅಂತ ಹಿಂಗೆ ನೀವು ಫ್ಲೋ ಚಾರ್ಟ್ ತೋರಿಸ್ರಿ ಫಸ್ಟ್ಗೆ ಲಕ್ಷಣಗಳನ್ನು ತೋರಿಸಿ ಕೆಳಗಡೆ ಎಕ್ಸ್ಪ್ಲನೇಷನ್ ಪಾರ್ಟನ್ನು ಬರಿಲಿಕ್ಕೆ ಸಾಧ್ಯ ಆಗಬೇಕು ಸಂವಿಧಾನದ ಲಕ್ಷಣಗಳಿದೆ ಹಾಗೆ ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳ್ಬೋದು ಅಥವಾ ಭಾರತದ ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಕುರಿತು ಬರೆಯಿರಿ ಅಂತ ಅವನು ಕೇಳ್ಬೋದು ಅಥವಾ ಸಮ್ಮಿಶ್ರ ಸರ್ಕಾರ ಪದ್ಧತಿಯ ಗುಣದೋಷಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳ್ಬೋದು ಅಥವಾ ಭಾರತದಂತಹ ವೈವಿಧ್ಯತೆಯ ರಾಷ್ಟ್ರಕ್ಕೆ ಅಥವಾ ಬಹುಪಕ್ಷೀಯ ಪದ್ಧತಿಗೆ ಸಮ್ಮಿಶ್ರ ಸರ್ಕಾರ ಸೂಕ್ತವೇ ಅಂತ ಅವನು ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ ನೆನಪಿದ್ರೆ ಎರಡು ಸಾವಿರದ ಹದಿನೈದರ ಕೆ ಎಸ್ ಮೇನ್ಸ್ ಏನಿತ್ತು ಅಲ್ಲೊಂದು ಒಂದು ಬ್ಯೂಟಿಫುಲ್ ಕ್ವಶನ್ಸ್ ಹಾಕಿದ ಹಿಂದೆ ಈ ಹಿಂದಿದ್ದ ಅದರ ಹಿಂದಿನದಲ್ಲಿ ಏನು ಅಂತಂದರೆ ಭಾರತದ ಭಾರತೀಯ ಪ್ರಜೆಗಳಲ್ಲಿ ಪ್ರಜಾಪ್ರಭುತ್ವದ ಅಂಶಗಳು ಹೆಚ್ಚುತ್ತಿವೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಅಂತೇಳಿ ಇಪ್ಪತ್ತೈದು ಮಾರ್ಕ್ಸಿಗೆ ಒಂದು ಎಸ್ಸೆ ಕೂಡ ಕೇಳಿದ್ದ ನೋಡಿರಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ ಲಕ್ಷಣಗಳು ಸಂವಿಧಾನದ ಪೂರ್ವ ಪೀಠಿಕೆ ಪ್ರಸ್ತಾವನೆ ನೇರವಾಗಿ ಪೂರ್ವ ಪೀಠಿಕೆಯ ಸ್ವರೂಪವನ್ನು ಕುರಿತು ಬರೆಯಿರಿ ಆಶಯಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು ಅಥವಾ ಪೂರ್ವ ಪೀಠಿಕೆ ಸಂವಿಧಾನದ ಭಾಗ ಆಗಿದೆಯೇ ಚರ್ಚಿಸಿ ಅಂತ ಅವನು ಕೇಳ್ಬೋದು ನೇರವಾಗಿ ಹೌದ್ರಿ ಬೇರುಬಾರಿ ಪ್ರಕರಣದಲ್ಲಿ ಏನಾಯಿತು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಾಯಿತು ಹೌದು ಎಲ್ಲವನ್ನೂ ಕೂಡ ಹಾಗೆ ಇಂದಿರಾ ಗಾಂಧಿಯವರ ಅವಧಿಯೊಳಗೆ ಏನು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಲಾಯಿತು ತಿದ್ದುಪಡಿಯನ್ನು ಕೂಡ ಅವನು ಕೇಳ್ಬೋದು ಯಾವುದಾದ್ರೂ ನೋಡ್ಕೊಂಡಿರಿ ಅಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿ ಪಿ ಎಸ್ ಪಿ ಅಂತ ನಾವು ಹೇಳ್ತೀವಿ ಭಾಳ ಮುಖ್ಯ ಅವ್ನು ಕೇಳ್ಬೋದು ಇದರ ಮಹತ್ವ ಏನು ಅಂತ ಚರ್ಚಿಸಿ ಅಂತ ಕೇಳ್ಬೋದು ಅಥವಾ ಗಾಂಧಿವಾದಿ ತತ್ವಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು ಸಮಾಜವಾದಿ ತತ್ವಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು ಅಥವಾ ಕಲ್ಯಾಣ ರಾಜ್ಯ ರಚನೆಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪಾತ್ರವೇನು ಅಂತ ಅವನು ಕೇಳ್ಬೋದು ಹೌದು ಎಲ್ಲವೂ ಕೇಳ್ತಾನೆ ಸಾಧ್ಯತೆ ಇದೆ ನೋಡ್ಕೊಡ್ರಿ ಭಾರತದ ಒಕ್ಕೂಟದ ಮೇಲೆ ಕೂಡ ಪ್ರಶ್ನೆ ಇದೆ ಅನ್ನುವಂಥದ್ದು ಹೌದು ಸೊ ಚಾಪ್ಟರ್ ನಂಬರ್ ಒನ್ ನಾವು ನೋಡ್ತಾ ಇದ್ವಿ ಆ ಥರದ ಪ್ರಶ್ನೆಗಳು ಚಾಪ್ಟರ್ ನಂಬರ್ ಟು ಮೂಲಭೂತ ಹಕ್ಕುಗಳ ಮೇಲೆ ಇದೆ ಸಮಾನತೆ ಸ್ವಾತಂತ್ರ್ಯ ಶೋಷಣೆ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಆರು ರೀತಿಯಾದ ಏನು ಫಂಡಮೆಂಟಲ್ ರೈಟ್ಸ್ಗಳನ್ನು ನಾವು ಕಲ್ತಿರ್ತೀವಿ ಪ್ರಿಲಿಮ್ಸಲ್ಲಿ ಅದು ಮೇನ್ಸಿಗೆ ಕೂಡ ಇದೆ ಅನ್ನುವಂಥದ್ದು ಇಲ್ಲೇ ತುಂಬ ವಿಶ್ಲೇಷಿತ ಪಾತ್ರ ಕೇಳ್ತಾನೆ ಯಾಕಂದರೆ ಇತ್ತೀಚೆಗೆ ಭಾರತ ಸರ್ಕಾರ ಬಹಳ ದೊಡ್ಡ ಬದಲಾವಣೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಸಂಸತ್ ಮಾಡಿರುವಂಥದ್ದು ಏನು ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಯವರೆಗೂ ಕೂಡ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರೋದಾಗಿರ್ಬೋದು ಸಂವಿಧಾನಕ್ಕೆ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡಿದರು ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಐ ಪಿ ಸಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ದ ಬಗ್ಗೆ ಆಗಿರಬಹುದು ಆ ಥರದ್ದು ನೇರವಾಗಿ ರೈಟ್ ಟು ಪ್ರೈವಸಿ ಅಂತ ನಾವು ಹೇಳ್ತೀವಿ ಅಥವಾ ರೈಟ್ ಟು ಎಜುಕೇಷನ್ ಅಂತ ನಾವು ಹೇಳ್ತೀವಿ ಇವುಗಳ ಎಲ್ಲದರ ಮೇಲೆ ನೇರವಾಗಿ ಪ್ರಶ್ನೆಗಳು ಮೇನ್ಸಿಗೆ ಬರ್ತವೆ ಅದಕ್ಕೆ ದಯವಿಟ್ಟು ಚೆನ್ನಾಗಿ ಫಂಡಮೆಂಟಲ್ ರೈಟ್ಸ್ಗಳನ್ನು ನೋಡಿಕೊಳ್ಳ್ರಿ ಹಾಗೆ ಸಮಂಜಸ ನಿಯಂತ್ರಣಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರಿಗಿರುವ ಅವಕಾಶಗಳೇನು ಅಂತ ಕೇಳಿದಾನೆ ನೋಡಿರಿ ಸಂವಿಧಾನಾತ್ಮಕವಾಗಿ ಇವ್ರಿಗೇನೇನು ಅವಕಾಶಗಳಿದೆ ಎನ್ನುವಂಥದ್ದು ನೀವು ರೈಟ್ಸಲ್ಲೂ ಬರ್ತದೆ ಈ ಈ ಸಮುದಾಯದವ್ರ ಬಗ್ಗೆ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ನಲ್ಲೂ ಇದೆ ಆಮೇಲೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಅವಕಾಶಗಳಿಂದ ಹಿಡಿದುಕೊಂಡು ನೀವು ನೋಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷ ಆಯೋಗಗಳಿದ್ದಾವೆ ಹಾಗೆ ಎಲೆಕ್ಷನ್ ರಿಸರ್ವೇಷನ್ ಕಾನ್ಸೆಪ್ಟ್ಸ್ ಇದೆ ಏನೆಲ್ಲ ಇದೆ ಸಂವಿಧಾನದಲ್ಲಿ ಹಾಗೆ ರಾಜನೀತಿ ನಿರ್ದೇಶಕ ತತ್ವದಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ಸ್ನಲ್ಲಿ ಅವರ ಕಲ್ಯಾಣಕ್ಕೆ ವಿಶೇಷ ಕಾರ್ಯಕ್ರಮಗಳಿರಬೇಕು ಅನ್ನುವಂಥದ್ದನ್ನು ಗಾಂಧಿ ತತ್ವದಲ್ಲಿ ಹೇಳಲಾಗ್ತದೆ ಸೊ ಎಲ್ಲ ಅಂಶಗಳದ್ದು ಒಂದು ಪಟ್ಟಿ ಮಾಡ್ಕೋಬೇಕು ಯಾವಾಗಲೂ ಆರ್ಟಿಕಲ್ ಬರೆದು ಬರೀಬೇಕು ಸಂವಿಧಾನಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಬಂದರೆ ಆರ್ಟಿಕಲ್ ಹೆಸರು ಬರೀಬೇಕು ಅಂತ ಆರ್ಟಿಕಲ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು ನೋಡ್ರಿ ಇದೆ ಹಾಗೂ ಹಿಂದುಳಿದ ವರ್ಗಗಳಿಗಿರುವ ಮೀಸಲಾತಿ ಏನೇನಿದೆ ಅಂತ ಕೇಳಿದಾನೆ ಪರಿಶಿಷ್ಟ ಜಾತಿ ಪಂಗಡಗಳ ಮೇಲೆ ದೌರ್ಜನ್ಯ ತಡೆ ಕಾಯಿದೆ ಇದರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಹೌದಲ್ವಾ ಸರ್ಕಾರ ಒಂದು ಆಜ್ಞೆಯನ್ನು ಹೊರಡಿಸಿತ್ತು ಅದೇ ಮತ್ತೆ ಕೋರ್ಟ್ನಲ್ಲಿ ಬಂತು ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಆ್ಯಂಟಿಸೆಪೇಟರಿ ಬೇಲ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಅಂಶಗಳು ಚರ್ಚೆನಲ್ಲಿ ಇದುವು ನೇರವಾಗಿ ಪ್ರಶ್ನೆ ಬರ್ತದೆ ನೆನಪಿಟ್ಕೊಡ್ರಿ ರಾಷ್ಟ್ರೀಯ ಹಾಗೂ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗಗಳೇನಿದೆ ಸಂವಿಧಾನಾತ್ಮಕ ಆಯೋಗಗಳನ್ನೇನು ಮಾಡಿಕೊಂಡಿದ್ದೀವಿ ನೇರವಾಗಿ ಸಿಲೆಬಸ್ಗೆ ಇದೆ ನೋಡಲಿಕ್ಕೆ ಸಾಧ್ಯ ಆಗಬೇಕು ಚಾಪ್ಟರ್ ನಂಬರ್ ತ್ರೀ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ರಚನೆಯ ಅಧಿಕಾರಗಳ ಹಂಚಿಕೆ ಇದು ಸೆಂಟರ್ ಸ್ಟೇಟ್ ರಿಲೇಷನ್ ಅಂತ ನಾವು ಹೇಳ್ತೀವಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಸಂಬಂಧಗಳು ಹಾಗೆ ಆಡಳಿತಾತ್ಮಕ ಸಂಬಂಧಗಳು ಹಾಗೆ ಆರ್ಥಿಕ ಸಂಬಂಧಗಳು ಅಂತ ನಾವೇನು ನೋಡ್ತೀವಿ ಸಂವಿಧಾನದಲ್ಲಿ ನೋಡ್ತೀವಿ ಆದರೂ ನೇರವಾಗಿದೆ ಆರ್ಟಿಕಲ್ ಟು ಫೋರ್ಟಿ ಫೈವಿಂದ ಟೂ ಫಿಫ್ಟಿ ಫೈವ್ವರೆಗೂ ನಾವು ಲೆಜಿಸ್ಲೇಟಿವ್ ರಿಲೇಷನ್ಸ್ ಏನು ಸಂಬಂಧಗಳನ್ನು ನೋಡ್ತೀವಿ ಅಲ್ಲಿಂದ ಮುಂದೆ ಸಂಪೂರ್ಣವಾಗಿ ಸಂಬಂಧಗಳದ್ದೇ ಚಾಪ್ಟರ್ ಇದೆ ನೀವು ನೋಡ್ಲಿಕ್ಕೆ ಸಾಧ್ಯ ಆಗಬೇಕು ಆಡಳಿತಾತ್ಮಕ ಹಣಕಾಸಿನ ಸಂಬಂಧಗಳು ಸಂವಿಧಾನ ಬಂದ್ ಅಂಥೇಳಿ ಕೇಳಿದ್ದಾನೆ ಇದರಲ್ಲಿ ಅವನು ಕೇಳ್ಬೋದು ಸಹಕಾರಿಯುತ ಸಂಯುಕ್ತ ಪದ್ಧತಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಹಾರ್ದತೆಯನ್ನು ಹೆಚ್ಚಿಸಲಿಕ್ಕೆ ಸಂವಿಧಾನ ಏನೇನು ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅಂತ ಕೇಳ್ತಾನೆ ಹೌದಾ ನಮ್ಮ ಸಂವಿಧಾನದಲ್ಲಿ ನಾವು ನೋಡ್ತೀವಿ ಅಂತಾರಾಜ್ಯ ಮಂಡಳಿಯನ್ನು ಮಾಡ್ಕೊಂಡಿದ್ದೀವಿ ಇಂಟರ್ಸ್ಟೇಟ್ ಕೌನ್ಸಿಲ್ ಇದೆ ಝೋನಲ್ ಕೌನ್ಸಿಲ್ಗಳನ್ನು ಮಾಡ್ಕೊಂಡಿದ್ದೀವಿ ನೀತಿ ಆಯೋಗ ಇದೆ ಹೌದ್ರಿ ಇವೆಲ್ಲ ಏನಂತಂದ್ರೆ ಬೇರೆ ಬೇರೆ ಪ್ರೊವಿಷನ್ ಇವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವ್ನು ನೇರವಾಗಿ ಕೇಳ್ಬೋದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಪರ್ಕ ಕೊಂಡಿಯಾಗಿ ರಾಜ್ಯಪಾಲರ ಪಾತ್ರ ಏನು ಚರ್ಚಿಸಿ ಅಂತ ಅವನು ಕೇಳ್ಬೋದು ನೋಡಿರಿ ಎಷ್ಟೊಂದು ಅಂಶಗಳು ಬರ್ತದೆ ಶಾ ಸಂವಿಧಾನಬದ್ಧ ಸಂಸ್ಥೆಗಳ ಅಧಿಕಾರ ಹಾಗೂ ಕಾರ್ಯಗಳು ಅಂದರೆ ಚುನಾವಣಾ ಆಯೋಗ ಆಗಿರ್ಬೋದು ಲೋಕಸೇವಾ ಆಯೋಗ ಆಗಿರಬಹುದು ಹಣಕಾಸು ಆಯೋಗ ಆಗಿರ್ಬೋದು ನೇರವಾಗಿ ಕೇಳ್ತಾನೆ ಹಣಕಾಸು ಆಯೋಗವನ್ನು ಕುರಿತು ಬರೆಯಿರಿ ಅಂತ ಅವನು ಕೇಳ್ಬೋದು ಅಥವಾ ಅಟಾರ್ನಿ ಜನರಲ್ ಬಗ್ಗೆ ಅವನು ನೇರವಾಗಿ ಕೇಳ್ಬೋದು ನೆನಪಿನಲ್ಲಿ ಇರಲಿ ರಾಜ್ಯಪಾಲರ ಅಧಿಕಾರ ಮತ್ತು ಕರ್ತವ್ಯಗಳು ಬಹಳ ಇಂಪಾರ್ಟೆಂಟ್ ಆದಂಥ ಇದು ಗವರ್ನರ್ ರಾಜ್ಯಪಾಲರ ವಿವೇಚನಾಧಿಕಾರಗಳು ಡಿಸ್ಕ್ರಿಷನರಿ ಪವರ್ಸ್ ಅಂತ ಹೇಳ್ತೀವಿ ಅದನ್ನು ನೀವು ನೋಡ್ಕೊಳ್ಬೇಕು ವಾಸ್ತವದಲ್ಲಿ ತುಂಬ ಪವರ್ ರಾಜ್ಯಪಾಲರಿಗೆ ಇರುವಂಥದ್ದು ಅವರ ಕರ್ತವ್ಯಗಳಿದೆ ಮಂತ್ರಿಮಂಡಲ ಕ್ಯಾಬಿನೆಟ್ ಪದ್ಧತಿ ಮತ್ತು ನ್ಯಾಯಾಂಗ ಪರಿಹಾರಗಳು ಇದೆಲ್ಲ ಕೂಡ ಸಿಲೆಬಸ್ಗಿದೆ ನೇರವಾಗಿ ನೀವು ನೋಡಿಕೊಳ್ಳ್ರಿ ಹಾಗೆ ಚಾಪ್ಟರ್ ನಂಬರ್ ಫೋರ್ನಲ್ಲಿ ಏಕಸದನ ಹಾಗೂ ದ್ವಿಸದನ ಶಾಸಕಾಂಗ ಪದ್ಧತಿಗಳನ್ನು ಹೇಳ್ತಾರೆ ಹೌದ್ರಿ ಬೈ ಕ್ಯಾಮ್ರಲ್ ಆ್ಯಂಡ್ ಸಿಂಗಲ್ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ ದ್ವಿಸದನ ಪದ್ಧತಿ ಅಂತ ಹೇಳ್ತೀವಿ ಹಾಗಾಗಿ ನಮಗೆ ಮೇಲ್ಮನೆ ಅವಶ್ಯಕತೆ ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆ ಅವಶ್ಯಕತೆ ಇದೆಯಾ ರಾಜ್ಯಗಳಲ್ಲಿ ವಿಧಾನ ಪರಿಷತ್ನ ಅವಶ್ಯಕತೆ ಇದೆಯಾ ಅಥವಾ ಸಂಸದೀಯ ಪದ್ಧತಿಯಲ್ಲಿ ದ್ವಿಸದನ ಶಾಸಕಾಂಗದ ಯಶಸ್ಸು ಹೆಂಗಿದೆ ಚರ್ಚೆ ನಡೀತಾ ಇದೆಯಲ್ವಾ ಅದು ಹಾಗಾಗಿ ಪಾತ್ರ ಏನು ರಾಜ್ಯಸಭೆಯ ಪಾತ್ರ ಏನು ಅಥವಾ ಮೇಲ್ಮನೆಯ ಪಾತ್ರ ಏನು ಅದರ ಅವಶ್ಯಕತೆ ಏನು ಹಿರಿಯರ ಸದನವಾಗಿ ಮೇಲ್ಮನೆಯ ಪ್ರಸ್ತುತತೆ ಅಂತ ನೇರವಾಗಿ ಪ್ರಶ್ನೆ ಕೇಳ್ತಾನೆ ವಿವರಿಸಿ ಅಂತ ಕೇಳ್ತಾನೆ ಹಾಗಾಗಿ ನೋಡಿರಿ ಆ ಪ್ರಕಾರಗಳು ಉತ್ತರದಾಯಕತ್ವದ ಬಿಕ್ಕಟ್ಟು ನಿಯೋಜಿತ ಶಾಸನಾಧಿಕಾರ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ನಾವು ಹೇಳ್ತೀವಿ ಅಂದರೆ ನಿಮಗೆ ಗೊತ್ತಿರಬೇಕು ನಾವು ಮೂರು ಹೇಳ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತೇಳಿ ಹೇಳ್ತೀವಲ್ವ ಅಲ್ವಾ ನಾಲ್ಕನೇ ಅಂಗ ಅಂತ ಹೇಳಿ ನಾವು ಬ್ಯೂರೋಕ್ರಸಿಯನ್ನು ಕರಿತೀವಿ ಹೌದಲ್ವ ಆಡಳಿತಶಾಹಿಯನ್ನು ಕರಿತೀವಿ ನಾವು ಹಾಗಾಗಿ ಸರ್ಕಾರ ಏನು ಮಾಡ್ತದೆ ಈಗ ನಿಮಗೆ ಗೊತ್ತಿದೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ತಾರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇರ್ತಾರೆ ಯಾವುದೋ ಒಂದು ಯೋಜನೆ ಏನು ಮಾಡಬೇಕಾಗಿರ್ತದೆ ಅವರೇ ಮಾಡಲ್ಲ ಅದಕ್ಕೆ ಸಂಬಂಧಪಟ್ಟ ಆ ಇಲಾಖೆಯ ಅಧಿಕಾರಿಗಳು ಕೆ ಎ ಎಸ್ ಮತ್ತು ಐ ಎ ಎಸ್ ಅಧಿಕಾರಿಗಳಿರ್ತಾರೆ ಅವರು ಆ ಕೆಲಸ ಮಾಡ್ತಾರೆ ಅಂದರೆ ನಿಜವಾದ

ಹಾಗಾಗಿ ಅದು ಶಾ ಸಾರಿ ನಾವು ಏನು ನಿಯೋಜಿತ ಕಾರ್ಯಾಂಗ ಅಂತೇಳಿ ಅವ್ರು ನೋಡಿದ್ರೆ ಶಾಶ್ವತ ಕಾರ್ಯಾಂಗ ಅಂತ ಯಾರು ಹೇಳ್ತೀವಿ ಬ್ಯೂರೋಕ್ರಸಿಗೆ ಹೇಳ್ತೀವಿ ಹಾಗಾಗಿ ಈ ಶಾಶ್ವತ ಕಾರ್ಯಾಂಗಕ್ಕೆ ಅವರು ಅಧಿಕಾರ ಕೊಡ್ತಾರೆ ನೀವು ಮಾಡಿರಿ ಅಂತ ಹೇಳ್ತಾರೆ ದಟ್ ಈಸ್ ನಿಯೋಜಿತ ಶಾಸನಾಧಿಕಾರ ಅಂತ ಹೇಳ್ತೀವಿ ಅದರ ಗುಣ ಏನು ಅದರ ದೋಷ ಏನು ಡೈರೆಕ್ಟಾಗಿ ಕೇಳ್ತಾರೆ ಶಾಸನ ರಚನಾ ಪ್ರಕ್ರಿಯೆ ಹೇಗೆ ಶಾಸನಗಳನ್ನು ರಚನೆ ಮಾಡ್ತಾರೆ ಹೇಗೆ ಪ್ರಸ್ತಾಪನೆ ಮಾಡುತ್ತೆ ಐದು ಹಂತಗಳಲ್ಲಿ ಶಾಸನ ರಚನೆ ನಡೆಯುತ್ತಲ್ವ ಸಂವಿಧಾನದಲ್ಲಿ ಕರೆಕ್ಟಾಗಿ ತಿಳ್ಕೊಡ್ರಿ ಮೊದಲನೇ ಮಂಡನೆ ಎರಡನೇ ಮಂಡನೆ ದ್ವಿ ತೃತೀಯ ಹಂತದ ಚರ್ಚೆ ಆಗಿರ್ಬೋದು ದ್ವಿತೀಯ ಸದನಕ್ಕೆ ಹೋಗಿರುವಂಥದ್ದು ರಾಷ್ಟ್ರಪತಿಗಳು ಸೈನ್ ಮಾಡುವಂಥದ್ದು ಅಲ್ಲೆಲ್ಲ ಹಾಗೆ ಇಲ್ಲಿ ಕೇಳ್ತಾನೆ ನೋಡ್ರಿ ಶಾಸಕಾಂಗದ ಕಾರ್ಯಾಂಗದ ಬಜೆಟ್ನ ಮೇಲೆ ಶಾಸಕಾಂಗದ ನಿಯಂತ್ರಣ ಕ್ರಮಗಳನ್ನು ಕುರಿತು ಬರೆಯಿರಿ ಈಗ ನಾವು ಹೆಂಗಪ್ಪ ಮಾರ್ಕೆಟಿಗೆ ಹೋಗ್ತೀವಿ ಹೋದ ತಕ್ಷಣ ಬಾರ್ಗೇನ್ ಮಾಡ್ತೀವಲ್ಲ ಅವ್ರು ರೇಟಿಗೆ ಅಥ್ವಾ ಬಿಡ್ರಿ ನೀವು ತಂದೆ ತಾಯಿ ಹತ್ರ ಟ್ರಿಪ್ಗೆ ಹೋಗಕ್ಕೆ ಅಲ್ಲಿ ಇಲ್ಲೇ ಪಾಕೆಟ್ ಮನೆಗೆ ದುಡ್ಡು ಕೇಳ್ತೀವಿ ನಾವು ಹೋದ್ರಿ ಕೇಳಿದ ತಕ್ಷಣ ನಾವು ಕೇಳಿದಷ್ಟು ದುಡ್ಡು ಕೊಡೋಂಗಿಲ್ಲ ಅವರು ಯಾಕೆ ಇಷ್ಟಂತ ಚರ್ಚೆ ಮಾಡಿ ಬಾರ್ಗೇನ್ ಮಾಡಿ ಅಮೌಂಟ್ ರಿಲೀಸ್ ಮಾಡ್ತಾರೆ ಹಂಗೆ ಸಂಸತ್ತು ಬಜೆಟ್ಗೆ ಅಷ್ಟು ಸುಲಭದಲ್ಲಿ ಅಪ್ರೂವಲ್ ಕೊಡೋದಿಲ್ಲ ಅಲ್ಲಿ ಚರ್ಚೆಗಳು ನಡೀತಾವೆ ಕಟ್ ಮೋಷನ್ಸ್ ಅಂತ ಹೇಳ್ತೀವಿ ನಾವು ಹೌದ್ರಿ ಖೋತಾಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಪಾಲಿಸಿ ಕಟ್ ಮೋಷನ್ ಇಕಾನಮಿ ಕಟ್ ಮೋಷನ್ ಅಂತ ಹೇಳ್ತೀವಿ ಬೇರೆ ಬೇರೆ ರೀತಿ ಮೋಷನ್ಸ್ಗಳನ್ನು ಅಲ್ಲಿ ಹೇಳ್ತಾರೆ ಗೊತ್ತುವಳಿಯನ್ನು ಅಂಗೀಕರಿಸ್ತಾರೆ ಚರ್ಚೆ ನಡೆಯುತ್ತೆ ನಡೆದು ಅಪ್ರೂವಲ್ ಸಿಗ್ತದೆ ಹೇಗೆ ನಿಯಂತ್ರಣವನ್ನು ಮಾಡ್ಕೊಳ್ತಾರೆ ಎಲ್ಲ ಕ್ರಮಗಳು ಗೊತ್ತಿರಬೇಕು ಅಂತ ಹೇಳಿ ಶಾಸನ ಅಧಿಕಾರದ ಮೇಲೆ ಶಾಸಕಾಂಗ ಹಾಗೂ ನ್ಯಾಯಾಂಗದ ನಿಯಂತ್ರಣ ನೋಡಿರಿ ಶಾಸನಗಳಿಗೆ ಸಂಬಂಧಪಟ್ಟ ನ್ಯಾಯಾಂಗದ ನಿಯಂತ್ರಣ ಅಂತ ಹೇಳಿ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತೀವಿ ನಾವು ನ್ಯಾಯಿಕ ವಿಮರ್ಶೆ ನಿಮಗೆ ಗೊತ್ತಿರಬೇಕು ಭಾರತದ ಸುಪ್ರೀಂ ಕೋರ್ಟ್ ಏನಿದೆ ಇದನ್ನು ಭಾರತದ ಸಂವಿಧಾನದ ಕಾವಲು ನಾಯಿ ವಾಚ್ ಡಾಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಬಿಕಾಸ್ ಸಂವಿಧಾನದ ಆರ್ಟಿಕಲ್ ಹದಿಮೂರು ಹದಿಮೂರಿನಲ್ಲಿ ತುಂಬ ಕ್ಲಿಯರ್ ಆಗಿ ಸಂವಿಧಾನ ಹೇಳ್ತದೆ ಏನು ಅಂತಂತಂದರೆ ದೇಶದಲ್ಲಿ ಯಾವುದೇ ಸರ್ಕಾರಗಳು ರಚನೆ ಮಾಡಿದಂತಹ ಕಾಯ್ದೆ ರಾಜ್ಯದ ಕಾಯ್ದೆಗಳು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು ಒಂದು ವೇಳೆ ಅದು ಸಂವಿಧಾನವನ್ನು ಉಲ್ಲಂಘಿಸಿದರೆ ಅದನ್ನು ಸಂವಿಧಾನ ಬಾಹಿರ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಅದನ್ನು ರದ್ದುಪಡಿಸುವ ಅಧಿಕಾರ ದೇಶದ ಸುಪ್ರೀಂ ಕೋರ್ಟಗಿದೆ ನ್ಯಾಯಿಕ ವಿಮರ್ಶಾಧಿಕಾರ ಅಂತ ಸಂವಿಧಾನ ತುಂಬ ಕ್ಲಿಯರಾಗಿ ಹೇಳಿದೆ ಆ ಹಿನ್ನೆಲೆಯಲ್ಲಿ ನೇರವಾಗಿ ನ್ಯಾಯಾಂಗ ಶಾ ಈ ಥರದ ವ್ಯವಹಾರಗಳನ್ನು ನೋಡ್ತಾ ಇರ್ತದೆ ಎಷ್ಟೊಂದು ಕೇಸ್ಗಳಲ್ಲಿ ನಾವು ನೋಡ್ತೀವಿ ಸರ್ಕಾರ ರಚನೆ ಮಾಡಿದ ಕಾಯ್ದೆಗಳನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತದೆ ಪ್ರಶ್ನೆ ಮಾಡಿ ಅದಕ್ಕೆ ಪರಿಹಾರಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಎಷ್ಟೊಂದು ಕಡೆ ನೀವು ಶಬರಿಮಲೆ ವಿವಾದವನ್ನು ತೆಗೆದುಕೊಳ್ಳ್ರಿ ರೈಟ್ ಟು ಪ್ರೈವಸಿ ಖಾಸಗಿತನದ ಹಕ್ಕನ್ನು ತೆಗೆದುಕೊಳ್ಳ್ರಿ ಹಲವಾರು ರೀತಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ತದೆ ಮಧ್ಯಪ್ರವೇಶವನ್ನು ಮಾಡಿಬಿಟ್ಟು ಕಾಯ್ದೆ ಹೀಗಿರಬೇಕು ಅಂತ ಹೇಳಿ ಹೇಳ್ತಾ ಬರ್ತದೆ ಹಾಗಾಗಿ ಸಂವಿಧಾನದಲ್ಲಿ ಬರುವಂಥ ಆರ್ಟಿಕಲ್ ಏನಿದೆ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಅಂತ ನಾವೇನು ಹೇಳ್ತೀವಿ ಇದನ್ನು ನ್ಯಾಯಾಧೀಶ ನಿರ್ಮಿತ ವಿಧಿ ಅಂತ ಹೇಳ್ತಾರೆ ದ ಆರ್ಟಿಕಲ್ ಮೇಡ್ ಬೈ ಜಡ್ಜಸ್ ಅಂತ ಹೇಳ್ತಾರೆ ಬಿಕಾಸ್ ಒರಿಜಿನಲಿ ಇಪ್ಪತ್ತೊಂದನೇ ಆರ್ಟಿಕಲ್ ರಚನೆಯಾದಾಗ ಇಷ್ಟೊಂದು ಅದರಲ್ಲಿ ಪ್ರೊವಿಷನ್ಸ್ಗಳಿರಲಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು ತನ್ನ ಬೇರೆ ಬೇರೆ ಪ್ರಕರಣಗಳ ತೀರ್ಪನ್ನು ನೀಡುವಾಗ ಹೊಸ ಹೊಸ ಅರ್ಥೈಸುವಿಕೆಯನ್ನು ಮಾಡ್ತದೆ ಅನ್ನುವಂಥದ್ದು ಸೊ ಈ ಹಿನ್ನೆಲ್ಲ ಹಿನ್ನೆಲೆಯಲ್ಲಿ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಆಡಳಿತಾತ್ಮಕ ಕಾರ್ಯದ ಮೇಲೆ ನ್ಯಾಯಾಂಗದ ಪರಾಮರ್ಶೆ ಆಗಿರ್ಬೋದು ಭಾರತದ ಮಹಾಲೆಕ್ಕ ತಪಾಸಿಗ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರ ಕಾರ್ಯಗಳನ್ನು ನೇರವಾದ ಪ್ರಶ್ನೆ ಸಿ ಎ ಜಿ ಅಧಿಕಾರ ಮತ್ತು ಕಾರ್ಯಗಳನ್ನು ಕುರಿತು ಚರ್ಚಿಸಿ ನೇರವಾಗಿ ಕೇಳ್ತಾರೆ ಅಥವಾ ಭಾರತದ ಹಣಕಾಸಿನ ಕಾವಲುಗಾರನಾಗಿ ಸಿ ಎ ಜಿ ಪಾತ್ರವನ್ನು ವಿಶ್ಲೇಷಿಸಿ ನೇರವಾಗಿ ಕೇಳ್ತಾನೆ ಹಾಗೂ ಸಿ ಎ ಜಿ ಮತ್ತು ಭಾರತದ ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಅವರ ವಿಶೇಷ ಅಧಿಕಾರಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು ಯಾಕೆಂದರೆ ಸಂಸತ್ತಿನ ಸದಸ್ಯರಲ್ಲದೆ ಹೋದರೂ ಕೂಡ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ಮಾತಾಡುವ ಅಧಿಕಾರ ಒಬ್ಬ ಅಟಾರ್ನಿ ಜನರಲ್ಗಿದೆ ಸೊ ನೇರವಾಗಿ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಇವುಗಳ ಮೇಲೆ ಡೀಟೇಲ್ಡ್ ಆಗಿರುವಂಥ ನೋಟ್ಸನ್ನು ಮಾಡಿಕೊಡ್ರಿ ಚಾಪ್ಟರ್ ನಂಬರ್ ಫೋರ್ ಹಾಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಚಾಪ್ಟರ್ ನಂಬರ್ ಫೈವ್ ಸಂವಿಧಾನದ ಮುಖ್ಯ ತಿದ್ದುಪಡಿಗಳು ದ ಮೇಜರ್ ಅಮೆಂಡ್ಮೆಂಟ್ಸ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ಬಿಕಾಸ್ ಭಾರತದ ಸಂವಿಧಾನ ಇದು ಒಂದು ದಾಖಲೆ ಬದಲಾಗುವಂಥ ದಾಖಲೆ ತಿದ್ದುಪಡಿಯನ್ನು ಮಾಡಿಕೊಂಡೇ ಬರ್ತಾ ಇದೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಅಡಿನಲ್ಲಿ ಭಾರತದ ಸಂಸತ್ತು ಹಾಗಾಗಿ ಸೊ ಅದಕ್ಕೆ ಮೂಲಭೂತ ಸಿದ್ಧಾಂತ ಅಂತ ಹೇಳ್ತಾರೆ ಇದು ಬೇಸಿಕ್ ಸ್ಟ್ರಕ್ಚರ್ ತೆರಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಕೊಟ್ಟಿದ್ದು ಹಾಗೆ ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ ಆದಂಥ ತಿದ್ದುಪಡಿ ಆಗಿರ್ಬೋದು ಹಾಗೆ ಮೊರಾರ್ಜಿ ದೇಸಾಯಿ ಅವರ ಅವಧಿಯಲ್ಲಿ ನೈನ್ಟೀನ್ ಸೆವೆಂಟಿ ಏಯ್ಟ್ನಲ್ಲಿ ಆದಂಥ ತಿದ್ದುಪಡಿ ಆಗಿರ್ಬೋದು ಬಹುತೇಕ ಪ್ರಮುಖ ತಿದ್ದುಪಡಿಗಳು ಏನೇನಿದ್ದಾವೆ ಆ ಎಲ್ಲ ತಿದ್ದುಪಡಿಗಳನ್ನು ತಿಳ್ಕೊಂಡಿರಬೇಕು ಹಾಗೆ ಇತ್ತೀಚಿನ ತಿದ್ದುಪಡಿಗಳು ನೈಂಟಿ ನೈನ್ ಹಂಡ್ರೆಡ್ ಅಲ್ಲಿಂದ ಇತ್ತೀಚಿನವರೆಗೆ ಏನು ಇದೆ ಹೊಸ ಎಲ್ಲ ತಿದ್ದುಪಡಿಗಳನ್ನು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಆ ಹಿಂದಿನದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ತಿದ್ದುಪಡಿಗಳು ಮೊರಾರ್ಜಿ ದೇಸಾಯಿ ಸರ್ಕಾರ ಮಾಡಿದಂಥ ತಿದ್ದುಪಡಿ ಆಗಿರ್ಬೋದು ಇಂದಿರಾ ಗಾಂಧಿಯವರ ಸರ್ಕಾರ ಇದ್ದಾಗ ಮಾಡಿದಂಥ ತಿದ್ದುಪಡಿ ಆಗಿರ್ಬೋದು ನೈಂಟಿ ನಿಮಗೆ ಗೊತ್ತಿರಬೇಕು ಸ ನೈನ್ಟೀನ್ ನೈಂಟಿ ಟೂನಲ್ಲಿ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡಿಕೊಂಡು ಈ ಸಂವಿಧಾನಕ್ಕೆ ಆ ಎರಡು ತಿದ್ದುಪಡಿಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಸೊ ಇತ್ತೀಚೆಗೆ ಮಾಡಿರುವಂಥ ತಿದ್ದುಪಡಿಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ನೋಡ್ಕೊಳ್ರಿ ಎಮರ್ಜೆನ್ಸಿ ಪ್ರೊವಿಷನ್ಸ್ ತುರ್ತು ಪರಿಸ್ಥಿತಿಗಳು ಬಹಳ ಮುಖ್ಯ ತುರ್ತು ಪರಿಸ್ಥಿತಿ ಅದರ ಪ್ರಾವಿಷನ್ಸ್ ಆಗಿರ್ಬೋದು ತುರ್ತು ಪರಿಸ್ಥಿತಿನಲ್ಲಿ ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಆಗಿರ್ಬೋದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಅವುಗಳು ಏನಾಗ್ತದೆ ಅನ್ನುವಂಥದ್ದು ಎಮರ್ಜೆನ್ಸಿ ಪ್ರೊವಿಷನ್ಸ್ ಇದೆ ವಿಕೇಂದ್ರೀಕರಣ ಡಿಸೆಂಟ್ರಲೈಝೇಷನ್ ಪಂಚಾಯತ್ ರಾಜ್ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇದ್ದಾವೆ ಡಿಸೆಂಟ್ರಲೈಸೇಷನ್ ಭಾಳ ಮುಖ್ಯ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ಅಮೆಂಡ್ಮೆಂಟ್ಗಳನ್ನು ಇತ್ತೀಚೆಗೆ ಮಾಡಿಕೊಂಡೆ ಕರ್ನಾಟಕ ಸರ್ಕಾರ ಅಂತೂ ಎರಡು ಸಾವಿರದ ಹದಿನೈದರಲ್ಲಿ ತಿದ್ದುಪಡಿಯನ್ನೇ ಮಾಡಿಕೊಂಡಿದೆ ತನ್ನ ಪಂಚಾಯತ್ ರಾಜ್ ಕಾಯ್ದೆಗೆ ನಿಮಗೆ ಗೊತ್ತಿರಬೇಕು ನಂಜಯ್ಯನ ಮಠ ಸಮಿತಿ ರಮೇಶ್ ಕುಮಾರ್ ಸಮಿತಿ ಶಿಫಾರಸ್ಸುಗಳನ್ನು ಮಾಡಿತ್ತು ಏನು ಬದಲಾವಣೆಗಳಾಯಿತು ಎಲ್ಲ ಕೂಡ ನೋಡಿಕೊಡ್ರಿ ನೇರವಾಗಿ ಕೇಳ್ತಾನೆ ಹಾಗೆ ಚಾಪ್ಟರ್ ನಂಬರ್ ಸಿಕ್ಸ್ನಲ್ಲಿ ನೋಡಿರಿ ಅಪ್ಲಿಕೇಶನ್ ಪಾರ್ಟ್ಗಳು ಬರಲಿಕ್ಕೆ ಶುರುವಾಯಿತು ಭಾರತದಲ್ಲಿ ಜಲ ಕಲ್ಯಾಣ ಆಡಳಿತ ವ್ಯವಸ್ಥೆ ಹೌದ್ರಿ ಪಬ್ಲಿಕ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ ಇದಕ್ಕೆ ಆ ಸಿಸ್ಟಮ್ಗೆ ಅಡಿನಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅವುಗಳು ಅವುಗಳ ಸಂಬಂಧಗಳು ನೋಡಿರಿ ವೆಲ್ಫೇರ್ ಸ್ಟೇಟಿಗೂ ಮತ್ತು ಡಿ ಪಿ ಎಸ್ ಪಿಗೂ ಇರುವಂಥ ರಿಲೇಷನ್ಸನ್ನು ಕೇಳ್ತಾ ಇದ್ದಾರೆ ಯಾಕಂದರೆ ರಾಜನೀತಿ ನಿರ್ದೇಶಕ ತತ್ವಗಳು ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡ್ಲೈನ್ಸನ್ನು ಕೊಡ್ತಾ ಬರ್ತವೆ ಅದಕ್ಕೆ ನಾವು ಕಾಯ್ದೆಗಳನ್ನು ಮಾಡ್ಕೊಂಡಿರೋದು ಬಿಕಾಸ್ ಹೇಳ್ತು ರಾಜನೀತಿ ನಿರ್ದೇಶಕ ತತ್ವದಲ್ಲಿ ಏನು ಹೇಳ್ತು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ರಾಜ್ಯ ಸರ್ಕಾರ ಕೊಡಬೇಕು ಸರ್ಕಾರಗಳು ಕೊಡಬೇಕು ಅಂತ ಹೇಳ್ತು ಅದಕ್ಕೇನು ಮಾಡಿಕೊಂಡ್ವಿ ಟ್ವೆಂಟಿ ಒನ್ ಎ ಮಾಡಿ ರೈಟ್ ಟು ಎಜುಕೇಷನ್ ಮಾಡ್ಕೊಂಡ್ವಿ ಕರೆಕ್ಟ್ ಅಲ್ವಾ ಗಾಂಧಿಯನ್ ಪ್ರಿನ್ಸಿಪಲ್ನಲ್ಲಿ ಏನು ಹೇಳ್ತು ಗ್ರಾಮ ಪಂಚಾಯಿತಿಗಳ ರಚನೆ ಆಗಬೇಕು ಅಂತ ಹೇಳ್ತು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರ ತಿದ್ದುಪಡಿ ಮಾಡಿಕೊಂಡು ಪಂಚಾಯಿತಿಗಳನ್ನು ಮಾಡ್ಕೊಂಡಿದ್ದೀವಿ ಜೀವನ ನಿರ್ವಹಣಾ ಕೂಲಿಯನ್ನು ಒದಗಿಸ್ಕೊಡ್ಬೇಕು ಅಂತಂದರು ಅದಕ್ಕೆ ಹೇಳೋದು ಲೆಮ್ಜಿನಗಾದಂಥ ಕಾಯ್ದೆಗಳನ್ನು ತೆಗೆದುಕೊಳ್ರಿ ನಾವು ಅಲ್ಲಿ ಬೇಸಿಕ್ ಪೇಮೆಂಟ್ ಸಿಸ್ಟಮನ್ನು ಇಟ್ಟಿದ್ದಾರೆ ಹೀಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಿದ್ದಾವ ಅವುಗಳ ಆಧರಿಸಿನೇ ಕಲ್ಯಾಣ ರಾಜ್ಯ ಆಡಳಿತ ನಿಂತಿರೋದು ಇವತ್ತು ನಾವೇನು ಸರ್ಕಾರದ ಯೋಜನೆಗಳನ್ನು ನೋಡ್ತೀವಿ ಎಲ್ಲ ಅದೇ ಹಿನ್ನೆಲೆಯಲ್ಲಿದೆ ಆ ಸಂಬಂಧಗಳನ್ನು ಕೇಳಿದ್ದಾರೆ ಅವುಗಳ ಸಂಬಂಧಗಳು ಆಸ್ತಿ ಹಕ್ಕು ರೈಟ್ ಟು ಪ್ರಾಪರ್ಟಿ ಕಾಂಟ್ರವರ್ಸಿ ಇತ್ತು ಹೇಗೆ ತೆಗೆದುಹಾಕ್ಲಾಯಿತು ಮೊದಲು ಫಂಡಮೆಂಟಲ್ ರೈಟ್ ಇತ್ತು ಈಗ ಅದನ್ನು ತೆಗೆದಿದ್ದಾರೆ ಈಗ ಅದೊಂದು ಲೀಗಲ್ ರೈಟ್ ಆಗಿದೆ ಹೌದ್ರಿ ತ್ರೀ ಹಂಡ್ರೆಡ್ ಎ ಆರ್ಡಿನಲ್ಲಿ ಇಟ್ಸ್ ಅ ಲೀಗಲ್ ರೈಟ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಸುಧಾರಣೆಗಳನ್ನು ಕೇಳಬೋದು ಹೌದ್ರಿ ಚುನಾವಣೆಯಲ್ಲಿ ಭಾರತದ ಚುನಾವಣೆಯಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ತುಂಬ ಜನ ಬರ್ತಾರೆ ಎನ್ನುವಂಥದ್ದು ಸೊ ಅದಕ್ಕೆ ಪೊ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಪೊಲಿಟೈಸೈಸೈಜೇಷನ್ ಆಫ್ ಕ್ರಿಮಿನಲ್ಸ್ ಅಂತ ನಾವು ಹೇಳ್ತೀವಿ ಹೌದ್ರಿ ಸೊ ಆ ಕಾನ್ಸೆಪ್ಟ್ ಆಗಿರ್ಬೋದು ಲೋಕಸೇವಾ ಆಯೋಗಗಳು ಮಹಿಳಾ ಆಯೋಗಗಳು ನೋಡಿರಿ ಲಾಸ್ಟ್ ಲಾಸ್ಟ್ ಮೇನ್ಸಲ್ಲಿ ಒಂದು ಬ್ಯೂಟಿಫುಲ್ ಕ್ವಶನ್ಸ್ ಕೇಳಿದ ಅವನು ಮಹಿಳೆಯರಿಗೆ ಸಂಬಂಧಪಟ್ಟಾಗ ಏನು ಅಂತಂದರೆ ಸ್ವತಂತ್ರ ನಂತರ ಸರ್ಕಾರಗಳು ಮತ್ತು ಸಂವಿಧಾನ ಮಹಿಳಾ ಸುಧಾರಣೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು ಮಹಿಳೆಯರ ಸ್ಥಿತಿಗತಿಗಳಲ್ಲಿ ಸುಧಾರಣೆ ಆಗಿದೆ ಎಂದು ನಿಮಗೆ ಅನ್ನಿಸುತ್ತದೆಯೇ ಚರ್ಚಿಸಿ ಅಂತ ಹನ್ನೆರಡವ್ರ ಮಾರ್ಕ್ಸ್ ಕೇಳಿದ ಪ್ರಶ್ನೆ ನೋಡಿ ಪ್ರಶ್ನೆ ಅವನು ಹೇಗೆ ಕೇಳ್ತಾ ಇದ್ದಾನೆ ಅಂತ ಸೊ ಅಂದರೆ ಅವನಿಲ್ಲಿ ವುಮೆನ್ಸ್ ಕೇಳಿದಾನೆ ಅಂದರೆ ನಾಳೆ ನಿಮಗೆ ಕೇಳ್ಬೋದು ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಕ್ರಮ ಮಾಡಿದೆ ಯಶಸ್ವಿ ಆಗಿದೆಯಾ ಅಥವಾ ಎಸ್ ಸಿ ಎಸ್ ಟಿ ಸಮುದಾಯದವರು ಕಲ್ಯಾಣ ಯಶಸ್ವಿ ಆಗಿದೆಯಾ ಅಲ್ಪಸಂಖ್ಯಾತರ ಕಲ್ಯಾಣ ಯಶಸ್ವಿ ಆಗಿದೆಯಾ ನೇರವಾಗಿ ಕ್ವಶನ್ಸ್ ಆಗ್ತಾನೆ ಸೊ ಈ ಥರ ಪ್ರಶ್ನೆಗಳು ಬಂದಿದೆ ನೀವು ಗಮನದಲ್ಲಿ ಇಟ್ಕೊಂಡು ನೋಡಿಕೊಡ್ರಿ ಹಾಗೆ ಮಾಹಿತಿ ಆಯೋಗ ರೈಟ್ ಇನ್ಫರ್ಮೇಷನ್ ಇನ್ಫಾರ್ಮೇಷನ್ ಫಿನಾನ್ಸ್ ಕಮಿಷನ್ ಆಗಿರ್ಬೋದು ಪ್ಲಾನಿಂಗ್ ಕಮಿಷನ್ ನ್ಯಾಷನಲ್ ಡೆವಲಪ್ಮೆಂಟ್ ಬೋರ್ಡ್ ಆಗಿರ್ಬೋದು ಆಮೇಲೆ ಒ ಬಿ ಸಿ ಕಮಿಷನ್ಸ್ ಇವೆಲ್ಲವುಗಳನ್ನು ಇವುಗಳ ಪಾತ್ರ ಏನು ಅನ್ನೋ ಹಿನ್ನೆಲೆಯಲ್ಲಿ ಪ್ರಶ್ನೆಯಾಗಿ ಕೇಳ್ತಾನೆ ಸೊ ಎಲ್ಲ ಕೂಡ ನೋಡಿಕೊಡ್ರಿ ಆರನೇ ಚಾಪ್ಟರಲ್ಲಿದೆ ಹಾಗೆ ಸೆವೆಂತ್ ಲಾಸ್ಟ್ ಚಾಪ್ಟರ್ ಇದು ಈ ಒಂದು ಸೆಕ್ಷನಲ್ಲಿ ಬರೋದು ಕೇಂದ್ರ ಹಾಗೂ ರಾಜ್ಯದಡಿ ಬರುವ ಸೇವೆಗಳು ಏನೇನು ಸರ್ವಿಸಸ್ಗಳಿದ್ದಾವೆ ಅಂತೇಳಿ ಲೋಕಸೇವಾ ಆಯೋಗದಡಿ ಬರುವಂಥ ಗ್ರೂಪ್ ಎ ಬಿ ಸಿ ಡಿ ಸರ್ವಿಸ್ ರಾಜ್ಯ ಲೋಕಸೇವಾ ಆಯೋಗದ ಸರ್ವಿಸಸ್ಗಳು ಏನು ಸರ್ವಿಸಸ್ಗಳು ಬರ್ತದೆ ಸರ್ಕಾರ ಹಾಗೂ ಸಾರ್ವಜನಿಕ ಅಧಿಕಾರಿಗಳ ಸಂವಿಧಾನಕ ಉಪಬಂಧಗಳು ಹೇಳಿ ಇದು ಅಗೇನ್ ಸೇಮ್ ಪಬ್ಬ್ಯಾಡ್ ರಿಲೇಟೆಡ್ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಮಗೆ ಲೋಕಸೇವಾ ಆಯೋಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಯೋಗದ ಸಿವಿಲ್ ಸರ್ವಂಟ್ಗಳಿಗೆ ಏನೇನು ಉಪಬಂಧಗಳನ್ನು ಸಂವಿಧಾನ ಪ್ರೊವೈಡ್ ಮಾಡಿದೆ ಎಲ್ಲವೂ ಕೂಡ ಸಿಲೆಬಸ್ನಲ್ಲಿ ಇದೆ ಅಂತ ಸೊ ಹೀಗೆ ಈ ಸೆಕ್ಷನ್ನಲ್ಲಿ ನಾವು ಏನು ನೋಡ್ತೀವಿ ಅಂತಂದ್ರೆ ಒಟ್ಟು ಏಳು ಚಾಪ್ಟರ್ಗಳನ್ನು ನೋಡ್ತೀವಿ ಸ್ನೇಹಿತರೆ ಗಮನದಲ್ಲಿ ಇರಲಿ ತುಂಬ ಅಪ್ಲಿಕೇಬಲ್ ಪಾರ್ಟ್ಗಳನ್ನು ಕೇಳ್ತಾರೆ ಈಗ ರಾಷ್ಟ್ರಪತಿ ಇದ್ದಾರೆ ಅಂತಂದರೆ ನಾವು ಪ್ರಿಲಿಮ್ಸ್ನಲ್ಲಿ ಅವರ ಅಧಿಕಾರ ಕಾರ್ಯ ಹೀಗೆ ನೋಡಿರ್ತೀವಿ ಅವನು ಮೇನ್ಸಲ ಕೇಳ್ತಾರೆ ರಾಷ್ಟ್ರಪತಿ ರಾಜ್ಯ ಏನು ಅಂತಂದರೆ ರಬ್ಬರ್ ಸ್ಟ್ಯಾಂಪ್ ಆಗಿದ್ದಾರೆಯೇ ಚರ್ಚಿಸಿ ಅಂತ ಕೇಳ್ತಾರೆ ಪ್ರಶ್ನೆನ ನೋಡ್ರಿ ಅಂದರೆ ಡಿಸ್ಕ್ರಿಷ್ನರಿ ಪವರ್ ಆಫ್ ದ ಪ್ರೆಸಿಡೆಂಟ್ ಅಂತ ಕ್ವಶನ್ ಬರ್ತದೆ ಅಲ್ಲಿ ಸೊ ಈ ಥರ ಯಾವ ಹುದ್ದೆಗಳಿರ್ತದೆ ಈಗ ನಿಮಗೆ ಗೊತ್ತಿರಬೇಕು ಪಕ್ಷಾಂತರ ನಿಷೇಧ ಕಾಯ್ದೆ ಸುದ್ದಿನಲ್ಲಿದೆ ಸಿಟಿಸನ್ಶಿಪ್ ಆ್ಯಕ್ಟ್ ಸುದ್ದಿನಲ್ಲಿದೆ ಇವೆಲ್ಲ ಏನೇನು ಈಗ ಡೈನಾಮಿಕ್ಸ್ಗಳು ನಡೀತಾ ಇದ್ದಾವೆ ಅವುಗಳ ಮೇಲೆ ಅಥವಾ ನೀತಿ ಆಯೋಗನೇ ನೇರವಾಗಿ ಪ್ರಶ್ನೆಯಾಗಿ ಕೇಳ್ತಾರೆ ಸೊ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ಈ ಸೆಕ್ಷನ್ನ ನೋಡಬೇಕು ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಜೋಗ್ರಫಿ ಅನಾಲಿಸನ್ನು ನೋಡಿದ್ವಿ ಇದರಲ್ಲಿ ನಮ್ಮ ಜಿ ಎಸ್ ಪೇಪರ್ ನಂಬರ್ ಟು ಮೇನ್ಸ್ ಜಿ ಎಸ್ ನಂಬರ್ ಟೂನಲ್ಲಿ ಸೆಕ್ಷನ್ ನಂಬರ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಏನು ಸೆಕ್ಷನ್ ಇದೆ ಏಳು ಚಾಪ್ಟರ್ಗಳಿದೆ ಆ ಚಾಪ್ಟರ್ ಸಿಲೆಬಸನ್ನು ನಿಮಗೆ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನೀವು ಇದನ್ನು ಹೇಗೆ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತಂದರೆ ದಯವಿಟ್ಟು ಲಕ್ಷ್ಮೀಕಾಂತ್ ಅಂತ ಹೇಳಿ ಇಂಡಿಯನ್ ಪಾಲಿಟಿ ಬುಕ್ ಇದೆ ಆ ಪುಸ್ತಕ ತಗೊಳ್ರಿ ಇಂಗ್ಲೀಷ್ನಲ್ಲಿದ್ದರೂ ಪರವಾಗಿಲ್ಲ ಓದ್ರಿ ತೆಗೆದು ನೋಟ್ಸ್ ಮಾಡಿರಿ ಪ್ಲಸ್ ಪಾಲಿಟಿ ಯಾವಾಗಲೂ ಅವನು ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ಕೇಳ್ತಾನೆ ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ಗಳು ಬರ್ತಾ ಇರ್ತದೆ ಮ್ಯಾಗ್ಝಿನ್ಗಳಲ್ಲಿ ಆರ್ಟಿಕಲ್ಗಳು ಬರ್ತಾ ಇರ್ತದೆ ಕಂಪ್ಯಾರಿಸನ್ ಮಾಡಿ ನೋಟ್ಸ್ ಮಾಡಿಕೊಡ್ರಿ ಬರ್ಕೊಳ್ಳೋಕ್ಕೆ ಶುರು ಮಾಡ್ರಿ ಪಕ್ಷಾಂತರ ನಿಷೇಧಕ್ಕಾದ ಎಷ್ಟು ಸುತ್ತಿನಲ್ಲಿ ಎಷ್ಟು ಆರ್ಟಿಕಲ್ಗಳು ಬಂತು ಹೌದ್ರಿ ಸಂಬಂಧಗಳ ಮೇಲೆ ತಿದ್ದುಪಡಿಗಳ ಮೇಲೆ ಈಗ ಸದಾಶಿವ ಆಯೋಗದ ವರದಿ ಬಗ್ಗೆ ಎಷ್ಟು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಆಗಬೇಕು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಇದೆ ಇತ್ತೀಚೆಗೆ ಮೂರು ನಮ್ಮ ಕರ್ನಾಟಕ ರಾಜ್ಯದ ಪಂಗಡಗಳಿಗೆ ಪರಿಶಿಷ್ಟ ಪಂಗಡದ ಟ್ರೈಬಲ್ ರೆಕಾಗ್ನಿಷನ್ ಸಿಕ್ಕಿದ್ದಾಗಿರ್ಬೋದು ಗವರ್ನರ್ ಪೋಸ್ಟ್ ಆಗಿರ್ಬೋದು ಇಲೆಕ್ಷನ್ಸ್ ನಡೀತಿರ್ಬೋದು ಹಲವಾರು ಟಾಪಿಕ್ಗಳು ರನ್ನಿಂಗಲ್ಲಿರ್ತವೆ ಎಲ್ಲದರ ಮೇಲೆ ಕೇಳ್ತಾನೆ ಸೊ ಚೆನ್ನಾಗಿ ಸಿಲೆಬಸನ್ನು ತಿಳ್ಕೊಂಡು ಆ ರೀತಿ ತಯಾರಿಯನ್ನು ಮಾಡಿಕೊಡ್ರಿ ಆ ಆ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ಈ ಒಂದು ಸಣ್ಣ ಪ್ರಯತ್ನ ಈ ಸೆಕ್ಷನ್ ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಮಾತು ಥ್ಯಾಂಕ್ ಯು